ನಮಸ್ತೆ ವೀಕ್ಷಕರೇ, ನಾನು ತನುಜಾ ಕೆಬಿ, ಪಾರಂಪರಿಕ ವೈದ್ಯೆ, ಯೋಗವನ ಬೆಟ್ಟ, ಚಿತ್ರದುರ್ಗ. ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಅನಿದ್ರೆ ಅಂದ್ರೆ ನಿದ್ರಾಹೀನತೆ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಿದ್ರೆಯು ಈ ತ್ರಯೋಪಸ್ತಂಭಗಳಲ್ಲಿ ಒಂದು ಅಂತಾನೆ ಹೇಳ್ಬೋದಾಗಿದೆ. ಇನ್ನು ನಿದ್ರೆಯು ಮನುಷ್ಯನ ಒಂದು ಸಹಜ ಕ್ರಿಯೆ. ಸೊ ಇದು ಅವನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ತುಂಬಾನೇ ಅವಶ್ಯಕ ಅಂತಾನೆ ಹೇಳ್ಬೋದಾಗಿದೆ. ಹಾಗಿದ್ರೆ ಈ ಇತ್ತೀಚೆಗೆ ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ಈ ನಿದ್ರಾಹೀನತೆಯನ್ನ ಕಾಣ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ನಾವು ಈ ಸಮಸ್ಯೆಯನ್ನ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವನೆ ಮಾಡದೇ ಇರೋದಿರ್ಬೋದು, ಅತಿಯಾಗಿ ಟೀ ಕಾಫಿಗಳನ್ನ ಸೇವನೆ ಮಾಡೋದಿರ್ಬೋದು, ಇನ್ನು ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಇನ್ನು ಶೀತದ ಪದಾರ್ಥಗಳನ್ನ ಸೇವನೆ ಮಾಡೋದಿರ್ಬೋದು, ಇನ್ನು ಉದ್ವೇಗ, ಅಳು, ಕೋಪ ಇವುಗಳನ್ನ ನಿಯಂತ್ರಣ ಮಾಡುವಂಥದ್ದು, ಅಳು ಬಂದಾಗ ಅಳದೇ ಇರುವಂಥದ್ದು, ನಗು ಬಂದಾಗ ನಗದೇ ಇರುವಂಥದ್ದು, ಇವೆಲ್ಲವೂ ಇದಕ್ಕೆ ಕಾರಣವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಡಿಪ್ರೆಷನ್ಗೆ ಹೋದಂಥವರಿಗೆ, ಇನ್ನು ಡಿಪ್ರೆಷನ್ ತುಂಬಾ ಯೋಚನೆ ಮಾಡುವಂಥವರಿಗೆ ನಿದ್ರಾಹೀನತೆ ಕಾಡ್ತಾ ಹೋಗುತ್ತೆ. ಇನ್ನು ನ್ಯೂರಲಾಜಿಕಲ್ ಡಿಸಾರ್ಡರ್ ಅಂತಾನೆ ಹೇಳ್ಬೋದು, ಇನ್ನು ಮರೆವು ಇರ್ಬೋದು, ಕಂಪವಾತ ಈ ರೀತಿಯ ಕಾಯಿಲೆಗಳಲ್ಲಿ ಇನ್ನು ಮುಟ್ಟು ನಿಂತವರಿಗೆ ಇನ್ನು ಮಹಿಳೆಯರಲ್ಲಿ ಮುಟ್ಟು ನಿಂತಾಗ ಏನಿರುತ್ತೆ ಈ ಸಮಸ್ಯೆ, ಈ ನಿದ್ರಾಹೀನತೆ ಕಾಡ್ತಾ ಹೋಗುತ್ತೆ. ಹಾಗಿದ್ರೆ ಈ ನಿದ್ರಾಹೀನತೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ನೋಡಿದ್ವಿ. ಹಾಗಿದ್ರೆ ಇದರ ಲಕ್ಷಣಗಳೇನು ಅಂತ ನೋಡೋದಾದ್ರೆ, ಮಾನಸಿಕವಾಗಿ ಕಿರಿಕಿರಿ ಉಂಟಾಗುವಂಥದ್ದು, ನಿದ್ರೆ ಆಗದೇ ಇದ್ದಾಗ ಎಲ್ಲರ ಮೇಲೂ ಕೋಪ ಬರುವಂಥದ್ದು, ಮಾನಸಿಕವಾಗಿ ಕಿರಿಕಿರಿ ಉಂಟು ಮಾಡ್ತಾ ಇರುತ್ತೆ, ಆಯಾಸ ಆಗ್ತಾ ಹೋಗುತ್ತೆ, ಇನ್ನು ದೇಹ ಕ್ಷೀಣಿಸ್ತಾ ಹೋಗುತ್ತೆ, ಈ ಸಪ್ತಧಾತುಗಳು ಸಮೇತ ಕ್ಷೀಣಿಸ್ತಾ ಹೋಗುತ್ತೆ ನಿದ್ರೆ ಸರಿ ಆಗದೇ ಇದ್ದಾಗ. ಇನ್ನು ಸಂತಾನಹೀನತೆ ಅಂದ್ರೆ ಮಕ್ಕಳು ಆಗದೆ ಇರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಯಾವುದೆಲ್ಲ ಲಕ್ಷಣಗಳು ಅಂತ ನೋಡಿದ್ವಿ, ಇನ್ನು ಕಾರಣಗಳನ್ನ ನೋಡಿದ್ವಿ. ಇದನ್ನ ಯಾವ ರೀತಿ ತಡೆಗಟ್ಟಬಹುದು, ಇನ್ನು ನಿದ್ರೆ ಬರ್ಲಿಕ್ಕೆ ಏನೆಲ್ಲ ಮಾಡ್ಬೋದು, ನಿದ್ರೆ ಸಂಪೂರ್ಣ ಆಗ್ಲಿಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನೋಡೋದಾದ್ರೆ, ಬ್ರಾಹ್ಮಿ, ಜಟಮಾಂಸಿ, ಶಂಖ ಪುಷ್ಪಿ ಈ ತರಹದ ಗಿಡಮೂಲಿಕೆಗಳನ್ನ ಬಳಸೋದಿರ್ಬೋದು, ಈ ತರಹದ ಗಿಡಮೂಲಿಕೆಗಳ ಕಷಾಯವನ್ನ ಸೇವನೆ ಮಾಡೋದಿರ್ಬೋದು, ಇನ್ನು ಟೀ ಕಾಫಿಗಳ ದುರಭ್ಯಾಸವನ್ನ ಬಿಡೋ ಅಂಥದ್ದು, ಇನ್ನು ನೀವು ಮಲಗ್ಲಿಕ್ಕೆ ಇನ್ನೂ ಹೋಗೋದು, ಇನ್ನು ಬೆಡ್ ಮೇಲೆ ಹೋಗೋದು ಇನ್ನೂ 1 ಅವರ್ ಇದೆ ಅನ್ನೋಕ್ಕೂ ಮುಂಚೆ ಈ ಸ್ಕ್ರೀನ್, ಈ ಟಿವಿ, ಈ ಮೊಬೈಲ್ ಏನಿದೆ ಇವುಗಳನ್ನ ಬಳಸದೇ ಇರುವಂಥದ್ದು, ಇನ್ನು ನೀವು ಮಲಗುವ ಕೋಣೆಯನ್ನ ನಿಶ್ಶಬ್ದವಾಗಿರುವಂಥದ್ದು ಅಂದ್ರೆ ಕತ್ತಲೆ ಆಗಿರ್ಬೇಕು ಮಲಗುವ ಕೋಣೆ, ಆಗ ಮಾತ್ರ ಸಂಪೂರ್ಣ ನಿದ್ದೆ ಆಗ್ಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದಾಗಿದೆ. ರಾತ್ರಿಯ ಸಮಯದಲ್ಲಿ ನೀವು ಮಲಗೋಕ್ಕೂ ಮುಂಚೆ, ಮಲಗೋಕ್ಕೆ ಹೋಗೋದಕ್ಕೂ ಮುಂಚೆ ಬಿಸಿ ನೀರಿನ ಸ್ನಾನವನ್ನ ಮಾಡಿ ಮಲಗೋದಿರ್ಬೋದು. ಇನ್ನು ತಲೆಗೆ ಮತ್ತೆ ಕಾಲಿಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ, ಮೃದುವಾಗಿ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿದ್ರೆ ಸಂಪೂರ್ಣ ನಿದ್ರೆ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ನಿದ್ರಾಹೀನತೆ ಈ ಸಮಸ್ಯೆಯಿಂದ ಹೊರಗೆ ಬರಬಹುದು. ಇನ್ನು ಈ ಸಮಸ್ಯೆಗೆ ನಿಮಗೆ ಇದ್ರಿಂದನೂ ನಿಮ್ಗೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ, ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳಿ, ಅಥವಾ ಅಲ್ಲೇ ಹತ್ರ ಇರುವಂತಹ ಆಯುರ್ವೇದ ತಜ್ಞರ ಹತ್ರ ಹೋಗಿ ಒಳ್ಳೆ ಚಿಕಿತ್ಸೆಯನ್ನ ಪಡ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.